ಎಲ್ಲರಿಗೂ ನಮಸ್ಕಾರ. ಈಸಿ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ತರಕಾರಿ ತೊಗರಿಬೇಳೆ ಹಾಕಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಬೇಗಾಗುತ್ತೆ, ಗಡಿಬಿಡಿ ಸಮಯದಲ್ಲಿ ತುಂಬ ಸುಲಭವಾಗಿ ಬೇಗ ಸಾಂಬಾರನ್ನ ನಾವು ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಒಂದು ಸಣ್ಣ ಆಲೂಗಡ್ಡೆ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸೋರೆಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಕ್ಯಾರೆಟ್ ಒಂದು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿತುರಿ, ಒಂದು 5-6 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬೇಳೆ, ನಂತರ ನೀರು ಸೇರಿಸ್ಕೊಳ್ಬೇಕು. ಕಟ್ ಮಾಡಿಟ್ಕೊಂಡಿರೋ ಸೋರೆಕಾಯಿನ ಹಾಕ್ಕೊಳ್ಳೋಣ, ನಂತರ ಕ್ಯಾಬೇಜ್ ಹಾಕ್ಕೊಳ್ಳೋಣ, ಆಲೂಗಡ್ಡೆ. ಈ ತರಕಾರಿ ಸಾರನ್ನ ಬೇಗ ಮಾಡ್ಕೋಬೋದು ನಾವು. ಗಿರ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ನಾವು ಈ ರೀತಿನ ಈ ಸ್ವಲ್ಪ ಮನೇಲಿ ಯಾವ ತರಕಾರಿ ಇರುತ್ತಲ್ಲ ಅದನ್ನು ಹಾಕಿ ನಾವು ಬೇಗ ಮಾಡ್ಕೋಬೋದು. ನೋಡಿ, ನಾನೆಲ್ಲ ಕಟ್ ಮಾಡಿರೋ ತರಕಾರಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಕಾಯಿ ತುರಿ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಕಿದ್ರೆ ಜಾಸ್ತಿ ಉಕ್ಕು ಬರೋಲ್ಲ. ನಂತರ 1 ಟೀಸ್ಪೂನ್ ಅರಿಶಿನ ಪುಡಿ, ಸಾಂಬಾರು ಪುಡಿ ಹಾಕ್ಕೊತ ಇದ್ದೀನಿ, ನಂತರ ರಸಂ ಪುಡಿ ಹಾಕ್ಕೊತ ಇದ್ದೀನಿ. MTR ಬರುತ್ತಲ್ಲ ಅದು ಹಾಕ್ಕೊಳ್ಬೇಕು. ಧನಿಯಾ ಪುಡಿ, ಗರಂ ಮಸಾಲೆ ಇದಿಷ್ಟು ಸೇರಿಸ್ಕೊಂಡು ಲಾಸ್ಟಿಗೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಅದಕ್ಕೆ ಒಂದ್ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚೋಣ. ಈ ತರಕಾರಿ ಬೇಗ ಬೇಯುತ್ತೆ, 2-3 ವಿಷಲ್ ಕೂಗಿಸಿದ್ರೆ ಸಾಕು. ಅಲ್ಲಿ ತನಕ ನಾವು ಮಸಾಲೆನ ರುಬ್ಕೊಂಡ್ಬಿಡೋಣ. ಒಂದು 2 ಸಣ್ಣ ಟಮಾಟೆ ಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ನಂತರ ಸ್ವಲ್ಪ ಶುಂಠಿನ ಸೇರಿಸ್ಕೊತ ಇದ್ದೀನಿ. ಇದಿಷ್ಟು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡ್ಬಿಡೋಣ. ನಂತರ ಒಗ್ಗರಣೆ ಕೊಡೋಣ. ಒಂದು ದಪ್ಪ ತಾಳೆ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ, ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ, ನಂತರ ಇದಕ್ಕೆ ಜೀರಿಗೆ 1 ಟೇಬಲ್ ಸ್ಪೂನ್ ಸಾಕು, ನಂತರ ಕರಿಬೇವು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ಈ ಥರ ಒಂದ್ಸಲ ಕೈ ಆಡಿಸ್ಬಿಟ್ಟು ಈಗ ನೋಡಿ ತಣ್ಣಗಾಗಿದೆ, ಇದು ತರಕಾರಿ ಎಲ್ಲ ಬೆಂದಿದೆ ನೋಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಸ್ಪೂನ್ ಇರುತ್ತಲ್ಲ ಅದರ ತಳದಲ್ಲಿ ಒಂದು ಸ್ವಲ್ಪ ಅದನ್ನು ಸ್ಮ್ಯಾಶ್ ಥರ ಹಿಂಗೆ ಮಾಡ್ಕೊಳ್ಳೋಣ. ನೋಡಿ, ಇದು ಒಗ್ಗರಣೆ ಏನು ಹಾಕಿದ್ವಲ್ಲ ಅದು ಕುದೀತಾ ಇದೆ. ಕುದಿಯುವಾಗ ತರಕಾರಿ ಏನು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ತರಕಾರಿ ಅದನ್ನು ಸೇರಿಸ್ಕೊಳ್ಳೋಣ. ಒಂದೆರಡು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನ ನೋಡಿ ಸೇರಿಸ್ಕೊಳ್ಳೋಣ. ನಂತರ ಒಂದು ಪ್ಲೇಟ್ ಮುಚ್ಚಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸಿದರೆ ಸಾಕು. ನೋಡಿ, ಒಂದು ಪ್ಲೇಟ್ ಮುಚ್ಚೋಣ. ನೋಡಿ, ಇದಾಗಿದೆ ಈಗ. ಇಷ್ಟೇ ಇದು, ಬೇಗ ಮಾಡ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತ ಇದ್ದೀನಿ. ಬೇಗ ಮಾಡ್ಬೋದು ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.